ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆ ಹೊರತು ಅವ್ರಿಗೆ 5 ವರ್ಷಕ್ಕೆ ಒಂದ್ಸಲ ಬಂದ್ರೆ ಅವರು ಪರ್ಮನೆಂಟ್ ಅಲ್ಲ. ಅವರು ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ, ನಾಳೆ ಬಂದ ತಕ್ಷಣ ಕ್ಲೀನು. ನೀವು ಸರಿಯಾದ ಪ್ರತಿನಿಧಿಯನ್ನ ಆರಿಸಿದ್ರೆ ಗೆಲ್ಲೋದು ನೀವು, ಆರಿಸಿದ್ರೆ ಸೋಲೋದು ನೀವು. ನಾವು ನಮ್ಮ ದೇಶದಲ್ಲಿ ಅರ್ಥ ಮಾಡ್ಕೋಬೇಕು, ಈಗ ಎಲೆಕ್ಟ್ರಲ್ ಬಾಂಡ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಯಾಕೆ ನೀವು ಒಂದು ರೂಲ್ ತಂದು ಗೌಪ್ಯವಾಗಿಟ್ರಿ, ಯಾರ್ಯಾರಿಂದ ತೊಗೊಂಡ್ರಿ? ನೋಡಿ, ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ. ಗೃಹಮಂತ್ರಿಗಳು ಹೇಳ್ತಿದ್ದಾರೆ, ನಾವು 6,000 ಕೋಟಿ ತೊಗೊಂಡಿದ್ದೀವಿ, ಆದರೆ ನಮಗೆ 330 MPಗಳಿದ್ದಾರೆ, ಅದನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ. ಕೆಲವು ಕಮ್ಮಿ ಇರೋ MPಗಳು 1,000 ಕೋಟಿ ತೊಗೊಂಡಿದ್ದಾರೆ. ಅಂದರೆ ಹೆಂಗೆ ಅಂದರೆ, ಒಂದು ಬ್ಯಾಂಕನ್ನು ಇಬ್ಬರು ಕೊಳ್ಳೆ ಹೊಡಿತಾರೆ, ಒಂದು 10 ಜನರ ತಂಡ, ಇನ್ನೊಂದು 2 ತಂಡ, ಇಬ್ಬರು 10,000 ಕೊಳ್ಳೆ ಹೊಡೆದ ಮೇಲೆ ಸಿಕ್ಕಾಕೊಂಡ್ರೆ, ನಾವು 10 ಜನ ಕೊಳ್ಳೆ ಹೊಡೆದ್ವಿ ನಮ್ಮ ಶಿಕ್ಷೆ ಕಮ್ಮಿ ಆಗಬೇಕು. ಯಾಕೆ ಅಂದರೆ, ನಾವು 10 ಜನ ಹಂಚಿಕೊಂಡ್ರೆ ನಮಗೆ 1,00,000 ಕೋಟಿನೇ ಬರುತ್ತೆ, ಅವರಿಬ್ಬರೇ 10 ಕೋಟಿ ಕೊಡಿದ್ರೆ 5,000 ಕೋಟಿ ಬರುತ್ತೆ. ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ? ಇವತ್ತು ನೋಡಿ, ಇವಾಗ ಗವರ್ನರು ಇವಾಗ DMK ಅವರು ಮಿಕ್ಕದವರೆಲ್ಲ ಒಪ್ಕೊಂಡಿದ್ದಾರೆ, ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ 1,000,000 ಕೋಟಿ ತೊಗೊಂಡಿದ್ದಾರೆ. ಅವರು ಹೇಳ್ತಿದ್ದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ. ನೀವು ಯಾಕೆ ಹೇಳ್ತಿಲ್ಲ? ನೀವು ಹೇಳಬೇಕಲ್ಲ ಯಾರ ಹತ್ರ ಏನು ತೊಗೊಂಡಿದ್ರು. ಅದಕ್ಕೆ ನಾವು SBIಗೆ ಹೇಳಿ ಅವ್ರ ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ. ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಕಲೆಕ್ಟ್ ಮಾಡಿದಿರಿ, ಅದಾದಮೇಲೆ ಕಲೆಕ್ಟ್ ಮಾಡಿದಿರಿ. ಅಂದರೆ 1,000 ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪ್ನಿ, ರಾಜ್ಯ ಸರ್ಕಾರ ಆ ಲಾಟ್ರಿಯನ್ನು ಬ್ಯಾನ್ ಮಾಡಬೇಕು ಅಂದರೆ ಆ ಮನವಿ ಏನಿದೆ ಅದ್ರ ಮೇಲೆ ಗವರ್ನರ್ ಕೂತ್ಕೊಂಡು ಓಪನೇ ಮಾಡಲ್ಲ. ಅಂದರೆ ಇವಾಗ ಅದರ ಅರ್ಥ ಆಗ್ತಿದೆಯಲ್ಲ, ಅಂದರೆ ನೀವು ಲಾಟ್ರಿ ಅವ್ರ ಹತ್ರ ನೀವು ದುಡ್ಡು ತೊಗೊಳ್ತಿರೋದ್ರಿಂದ ಅದನ್ನು ನಿಲ್ಲಿಸ್ತಿದ್ದೀರಿ ಅಂತ ತಾನೇ. ಟನಲ್ಗಳು, ಒಬ್ಬನ 500 ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ ಅವನಿಗೆ ನೀವು 1,500 ಕೋಟಿ 2,000 ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ ಆ ಕಾಂಟ್ರಾಕ್ಟ್ ನಮ್ಮ ದುಡ್ಡಲ್ವಾ? ಅಲ್ಲ, ಹಣ ಬೇಕು ಎಲೆಕ್ಷನ್ಗೆ, ಹಣ ಬೇಕು ಅಂತ ದೇಶನ ಕೆಡಿಸಿರೋದು ನೀವೇ ತಾನೇ. ಎಲ್ಲರೂ ಎಲೆಕ್ಷನ್ಗೆ ಹಣ ಬೇಕು ಅಂದರೆ ಯಾಕೆ ಬೇಕು ನಿಮಗೆ ಹಣ? ಅಂದರೆ ಈ ದುಡ್ಡಿನಲ್ಲೇ ನೀವು MLAಗಳನ್ನ MPಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ? ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕೊಳ್ತಾ ಇದ್ದೀರಾ? ಈ ದುಡ್ಡಿನಲ್ಲೇ ನೀವು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಾ? ವೋಟರ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ? ಸೊ ಇದನ್ನು ಪ್ರಶ್ನೆ ಕೇಳಬೇಕು. ಅದು ಮನ್ ಕಿ ಬಾತ್ನಾದರೂ ಹೇಳಿ, ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ. ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ಇದು ಸುಳ್ಳು. ಈ ಥರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ, ನಾವು ಯಾವ ಪಕ್ಷದವರಲ್ಲ, ಯಾರ್ಯಾರು ತೊಗೊಂಡಿದ್ದಾರೆ ಓಪನ್ ಆಗಿ ಹೇಳಿ. ಜನರಾಗಿ ಪ್ರಜೆಗಳಾಗಿ ನಮಗೆ ಬೇಕು, ಯಾಕಂದರೆ ತೊಗೊಂಡ ಮೇಲೆ ನೀವು ಕೊಡೋ ಕಾಂಟ್ರಾಕ್ಟ್ಗಳು ನಮ್ಮ ದುಡ್ಡು, ಬೇರೆ ರೂಪದಲ್ಲಿ ತೊಗೊಳ್ತಾ ಇದ್ದೀರಾ. ಇದು ಇಡೀ ಪ್ರಪಂಚದಲ್ಲಿ ನಡುವ ದೊಡ್ಡ ಹಗರಣ ಭ್ರಷ್ಟಾಚಾರ. ನಾನು ಹೆಸರು ಹೇಳಲ್ಲ, ಅಂದರೆ ಹೆಂಗದು? ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ? ಎಲ್ಲ 1,00,000 ವ್ಯಾಪಾರಿಗಳಿದ್ದಾರೆ, ಅದರಲ್ಲಿ 1,000 ಇವ್ರು ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ. ಅಂದರೆ ನೀವು ಇದಿಲ್ಲಿ ದುಡ್ಡು ಇಸ್ಕೊಂಡು ಇನ್ನೊಂದು ಕೊಡೋತಾನೆ, ಅಥವಾ ED ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತೊಗೊಳ್ತಾ ಇದ್ದಾರೆ, ಮತ್ತೆ ED ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ. ಏನು ಬಾಂಡ್ ತೊಗೊಳ್ತಾರೆ, ಯಾಕೆ ತೊಗೊಳ್ತಿದ್ದಾರೆ ಅವರು? ನಿಮಗೆ ಗೊತ್ತಲ್ಲ ಅವರು ಕಳ್ಳರು ಅಂತ. 450 ಕೋಟಿ ಹಗರಣ ಆಗಿದೆ, ಅವರು ED ರೇಡ್ ಆಗಿದೆ ಅಂದರೆ, ಆದರೆ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು 200 ಕೋಟಿ ಬಾಂಡ್ ಕೊಟ್ಟರೆ ನಿಮ್ಗೆ ಓಕೆನಾ? ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ? ಹೇಳಬೇಕಲ್ವ ನೀವು? ಒಂದು ರಾಜಕಾರಣ ಪಕ್ಷ ಹೇಗೆ ನಡೆಯುತ್ತೆ, ಏನಾಗುತ್ತೆ? ಎಲ್ಲರ ಮೇಲೆ ED ನೋಟಿಸ್ ಮಾಡ್ತೀವಿ, ನಿಮ್ಮ ಮೇಲೆ ರೇಡ್ ಮಾಡಬಾರ್ದ? ಇವಾಗ ನೀವು ದೇಶನ ಮಾರ್ತಾ ಇಲ್ವಾ? ನೀವು ದುಡ್ಡು ತೊಗೊಳ್ತಾ ಇಲ್ವಾ? ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ? ಇದನ್ನು ಕೇಳಬೇಕೋ ಬೇಡವೋ? ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನು ಹೇಳಿ, ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಅದನ್ನು ಹೇಳಿ ಅಂತ. ಅಂದರೆ ನೋಡಿ, ದೇಶದಲ್ಲಿ ಒಂದಷ್ಟು ವ್ಯಂಗ್ಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ನಾವು. ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ. 420 ಯಾವಾಗಲೂ ನಾವು 400 ಅಂತಿರ್ತಾರೆ ಅಂತಲೇ ಹೇಳಬೇಕು. ಅಲ್ಲ, ಏನು ಅದೊಂದು ಅಹಂಕಾರ ಅಲ್ವಾ? ನಾನು 400 ತಗೊಂಡು ನೀವು ಯಾರೀ ತೊಗೊಳಕ್ಕೆ? ಜನ ಕೊಡ್ತಿದ್ದೀವಿ ಬಿಡಿ. ಯಾಕೆ ಪ್ರಜಾಪ್ರಭುತ್ವ, ಯಾಕೆ ಗೌಪ್ಯವಾದ ಓಟು? ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಮುಂಚೆ ನಾನು 400 ಯಾರನ್ನ ಹೆದರಿಸ್ತಿದ್ದೀರಿ? ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯ್ತಾ, ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯ್ತಾ, ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯ್ತಾ? ಆಗ್ತಾಯಿಲ್ಲ ಅಲ್ವಾ? ಅದು ಸುಮ್ಮನೆ ಒಂದು ಈ PR ಏಜೆನ್ಸಿಗಳಾಗ್ಬಿಟ್ಟಿದೆ. ಸುಮ್ಮನೆ ನಾನು ಹೇಳ್ತಿದ್ದೀವಿ, ನಾವು ಹಿಂಗೆ ಮಾಡ್ತಿದ್ದೀವಿ, ನಿಮ್ಗೇನು ಧೈರ್ಯ? 1,000 ಕೋಟಿ ಇದೆ ಅನ್ನೋ ಧೈರ್ಯನ? ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ? ದೇಶ ಬಿಟ್ಟು ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ವೇ? ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು. ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ, ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೇನೆ 400 ಅಂತ? ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗಲ್ಲ. ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ, ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ, ಅವ್ರು ಯಾವುದೋ ಒಂದು ಫಾರ್ಮಾ ಕಂಪನಿ ಪರಿವಾರ, ಅದಾನಿ ಪರಿವಾರ, ರೇಪ್ ಮಾಡೋ ಬ್ರಿಜ್ ಭೂಷಣು ಅವ್ರಲ್ಲೇ ಇದ್ದಾನೆ. ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ. ಹೆಣ್ಣುಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ, ಆದರೆ ಮಹಿಳಾ ದಿನದಂದು 100 ರೂಪಾಯಿ ಕಮ್ಮಿ ಮಾಡ್ತಾರಂತೆ. ಇದು ಒಳ್ಳೆ ಕತೆ ಆಯ್ತಲ್ಲ ರೀ?
ಅಂದರೆ ನಿಮ್ಗೆ ಮಾತಾಡ್ತಿರೋದೇನೋ ಹೇಳ್ತೀರಿ, 2 ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯೇನ್ರಿ? 12,000 ಕೋಟಿ, 6,000 ಕೋಟಿ, 8,000 ಕೋಟಿ, ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ. ಯಾಕೆ ತೊಗೊಂಡ್ರಿ, ಏನಕ್ಕೆ ತೊಗೊಂಡ್ರಿ? ದೇಶರ ಉದ್ಧಾರ ಮಾಡಿದ್ರೆ 6 ಕೋಟಿ ನಡುವೆ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ದೀರಿ 6,000 ಕೋಟಿಯಲ್ಲಿ. ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕೇನ್ರಿ? ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು 6 ಕೋಟಿ 8,000 ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ. ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ? ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ, ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಎಲ್ಲೋ, ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ದೀರಿ, ದಿನಕ್ಕೆ 5 ಬಟ್ಟೆ ಕೊಲಿಬೇಕು ಅವನು. ಎಲ್ಲಿದೆ ಈ ದೇಶ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ, ಅವರವ್ರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ. ನೀವು ಆಡಳಿತ ಮಾಡಬೇಕು, ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ, ಯಾವ ನಾಚಿಕೆಯ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ. ಅವನು ಏನು ತಿಂತಾನೆ, ನೀನು ತಿಂತೀಯನಪ್ಪ? ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು, ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿನಗೆ 300 ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ. ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿ ಇಟ್ಕೊಂಡು ಯಾಕಿದು? ಅಂದರೆ ನಿಮ್ಮ ಬತ್ತಲೆ ಹಾಕ್ತಿದ್ದೀರಿ ನೀವು, ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ. ಅವರು ಮೊನ್ನೆ ಒಂದು ಇಂಡಿಯಾ ಟಿವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ, 1 GB ಒಂದು 40-50 ರೂಪಾಯಿ ಇತ್ತು, ಈಗ 10 ರೂಪಾಯಿ ಆಗಿದೆ. ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ 30,000 ಉಳಿಸ್ತಾ ಇರ್ತದೆ ಸ್ವಾಮಿ, ಅದು ಪ್ರಗತಿ. 17 ರೂಪಾಯಿ ಇತ್ತು ಒಂದು ಫೋನ್ ಕಾಲು, ಈಗ 1 ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಮಾಡಿದ್ದ? ಅದು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ, 10 ಟೀ ಶರ್ಟ್ ಇಟ್ಕೊಂಡಿರ್ತಾನೆ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ, 2 ಜನ ಬಂದರೆ ಅದು 500 ರೂಪಾಯಿ ಆಗಿರುತ್ತೆ, 100 ಜನ ಬಂದರೆ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಕೊಡ್ತಾನೆ. ಅದು ಪ್ರಗತಿ ರೀ. ಎಲ್ಲವನ್ನೂ ಜನರ ಮುಂದೆ ಕಣ್ಣು ಮೂದಿ ಎರಚಿ ಸುಳ್ಳು ಹೇಳ್ಕೊಂಡೇ ಓಡಾಡಿದ್ರೆ ಹೆಂಗೆ? ಅದು ತಪ್ಪಲ್ವಾ? ತಪ್ಪು. ಜನರಿಗೆ ನೀವು ಮಂಗ ಮಾಡಬಾರ್ದು ದಯವಿಟ್ಟು. ಎಲ್ಲವೂ ವ್ಯಾಪಾರ ರೀ. ಮನುಷ್ಯನ ಮತದಾರನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ? ಸಮೀಕ್ಷೆ ಆ ಸಮೀಕ್ಷೆ ಮಾಡೋದು ಅದೊಂದು ವ್ಯಾಪಾರ ಆಗಿದೆ. ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೆ, ಯಾರನ್ನೂ ನಂಬೋ ಪರಿಸ್ಥಿತಿ ಇಲ್ಲವಲ್ಲ. ಇವತ್ತು ಪತ್ರಿಕೆಗಳನ್ನು ನೋಡಿ, ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು. ಹಾಗೆ ಮಂಗ ಆಗೋದ್ರಲ್ಲಿ ನಿನ್ನ ಅರ್ಥ ಇಲ್ಲ, ಇಲ್ಲದಿದ್ದರೆ ಕಳ್ಕೊಳ್ಳಿ. ನೋಡಿ, ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಗೆಲ್ಲೋದು ನೀವು, ಆರಿಸದಿದ್ರೆ ಸೋಲೋದು ನೀವು. ನಮ್ಮ ಸೋಲು ನಮ್ಮ ಗೆಲುವಿನ, ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆನೇ ಹೊರತು ಅವ್ರುಗಳು 5 ವರ್ಷಕ್ಕೊಂದ್ಸಲ ಬಂದ್ರೆ ಅವರು ಪರ್ಮನೆಂಟ್ ಅಲ್ಲ. ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ. ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ, ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ, ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ, ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ. ಅಲ್ಲಲ್ಲ, ಕರೆಯೋರಿಗೇನು ಕಮ್ಮಿ ಇಲ್ಲ, ನಾನು ಹಾಗೆ ಮಾಡ್ಕೊಳ್ಬಾರ್ದಲ್ವಾ? ಯಾಕಂದರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಬಗ್ಗೆ ಯಾವುದೇ ಆಡಳಿತ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ. ಇದು ಇವ್ರ ದುಡ್ಡಿಂದೆಲ್ಲ ಕೊಂಡ್ಕೊಳ್ಳೋಕ್ಕಾಗೋ ವಿಷಯ ಅಲ್ಲ, ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ. ಇಲ್ಲದಿದ್ರೆ ಯಾವುದಾದ್ರು ಒಂದು ಪಕ್ಷ ಸೇರೋದು ಎಷ್ಟೊತ್ತು? ಕ್ಯಾಂಪೇನಿಗೆ ಕೂಡ ಹೋಗಬಾರ್ದಲ್ವಾ? ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು, ನನಗೊಂದು ಸ್ಥಾನ ಕೊಟ್ಟಿದ್ದೀರಿ, ಮಾಧ್ಯಮದವ್ರು ಬರ್ತೀರಿ, ಮಾಧ್ಯಮದವ್ರ ಮೂಲಕ ನೀವು ಆ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಹೇಳಲ್ಲ. ಆಗೋದನ್ನು ಹೇಳ್ತಾ ಹೋಗ್ಬೇಕು ನಾವು. ನನಗೆ ಜನಬಲ ಜನಪಕ್ಷನ ಜನರ ಪಕ್ಷನೋ ಹಾಗೇ ಇರಬೇಕು ನಾವು. ಯಾವ ಪಕ್ಷದವರಾದರೂ ನಮ್ಮನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ. ನೀವು ಇರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ, ಇಲ್ಲಿರೋರೆ ಅಲ್ಲಿ, ಅಲ್ಲಿರೋರೆ ಇಲ್ಲಿ. ಇವನ ಬಿಲ್ಡಿಂಗ್ನಲ್ಲಿ ಅವನು ಬಾರಿದೆ ಅಲ್ವಾ, ಅವನು ಕಲ್ಯಾಣ ಮಂಟಪದಲ್ಲಿ ಇವನು ಬ್ಯುಸಿ ಮಾಡ್ತಿದ್ದಾರೆ. ನಮಗೆ ಕಾಣಿಸ್ತಾ ಇದೆ ಇದೆಲ್ಲ. ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ, ನಾಳೆ ಬಂದ ತಕ್ಷಣ ಕ್ಲೀನು. ಅದು ಹೆಂಗಾಗುತ್ತೆ? ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ, ಯಾಕಂದರೆ ಅವ್ರನ್ನ ಹೆಸರು ಕರೆದ್ರೆ ಬೇಜಾರಾಗ್ತಿದೆ ಅಂತ. ಅದಕ್ಕೆ ಮಹಾಪ್ರಭುಗಳು ಕೂಡ ಹೇಳಬೇಕು, ನಿಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ರು ಅಂದರೆ, ನೀವು ಭ್ರಷ್ಟಾಚಾರ ಇಲ್ಲ, ನಾ ಖಾವುಂಗ, ನಾ ಖಾನೆ ದೂಂಗ, ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ, ಬಟ್ ನಿಮ್ಮಲ್ಲಿ ನಡೀತಿದ್ದಿಲ್ಲ, ಅದಕ್ಕೆ ಉತ್ತರ ಕೊಡಿ. ನೀವು ಅವ್ರ ಥರ ಆದರೆ ಹೇಗೆ? ಆದಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ವೇ? ನಮಗೇನಿದೆ? ನಮಗೇನು ಮಾವನ ಮಗನೇ ಸೊಸೆ ಕೊಟ್ಟವರ ನಮಗೆ ಹಂಗೇನು ಇಲ್ವಲ್ಲ. ನಮಗೆ ನಮ್ಮ 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 ಕಷ್ಟಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೀವಿ. ಯಾರು ದೇವರಲ್ಲ ಇಲ್ಲಿ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.